Welcome to Anu Learning Videos. Please subscribe and press the bell button for more videos. Hi friends, ivat nanu simple and easy agi egg biryani heg madodu anta helikortta idini. Idike enen ingredients beku anta nodkolona. Ond 4 motte na base ittkonidini. Ond 2 irulli chikkadagi hachittkonidini. Ond 2 tomato hachittkonidini. Ond swalpa pudina soppu tagondidini. ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡನ್ನು ತೊಳೆದು ಚಿಕ್ಕದಾಗಿ ಹಚ್ಚಿಟ್ಕೊಂಡಿದೀನಿ. ಒಂದ್ 2 ಹಸಿ ಮೆಣಸಿನ್ಕಾಯಿನ ಸೀಡ್ ಇಟ್ಕೊಂಡಿದೀನಿ. ಒಂದ್ ಪಲಾವ್ ಎಲೆ, 4 ಲವಂಗ, ಒಂದ್ ತುಂಡಷ್ಟು ಚಕ್ಕೆ ಇಟ್ಕೊಂಡಿದೀನಿ. ಒಂದ್ ಏಲಕ್ಕಿ, ಒಂದ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದ್ 4 ಟೇಬಲ್ ಸ್ಪೂನ್ ಅಷ್ಟು ಮೊಸರು ತಗೊಂಡಿದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದ್ 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತಗೊಂಡಿದೀನಿ. ಇದಕ್ಕೆ ನಾನು 300 ಗ್ರಾಮ್ ಅಷ್ಟು ಅಕ್ಕಿ ತಗೊಂಡಿದೀನಿ. ಒಂದ್ ಟೀ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ, 1/2 ಟೀ ಸ್ಪೂನ್ ಅಷ್ಟು ಅರಿಶಿನ, ಒಂದ್ ಟೇಬಲ್ ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲ ತಗೊಂಡಿದೀನಿ. ನೀವು ಇದ್ರ ಬದಲಾಗಿ ಚಿಕನ್ ಮಸಾಲಾನು ಯೂಸ್ ಮಾಡಬಹುದು, ಅಥವಾ ಎಗ್ ಮಸಾಲ ಕೂಡ ಯೂಸ್ ಮಾಡಬಹುದು. ಈಗ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಎಗ್ ಬಿರಿಯಾನಿನ ಕುಕ್ಕರ್ ಅಲ್ಲಿ ಮಾಡೋದನ್ನ ತೋರಿಸ್ತಿದೀನಿ. ಒಂದ್ ಕುಕ್ಕರ್ ಇಟ್ಕೊಂಡಿದೀನಿ, ಅದಕ್ಕೆ ಎಣ್ಣೆ ಹಾಕೊಂಡೆ, ಅದಕ್ಕೆ ಸ್ಪೈಸಸ್ ಹಾಕೊಳ್ತಿದೀನಿ, ಲವಂಗ, ಚಕ್ಕೆ, ಏಲಕ್ಕಿ, ಪಲಾವ್ ಎಲ್ಲ ಹಾಕೊಂಡಿದೀನಿ. ಲವಂಗ ಎಲ್ಲ ಸ್ವಲ್ಪ ದಪ್ಪ ಆಗಿದೆ. ಈಗ ಹಸಿ ಮೆಣಸಿನ್ಕಾಯಿ ಹಾಕೊಳ್ತಿದೀನಿ. ಜೊತೆಗೇನೆ ಈರುಳ್ಳಿನ ಹಾಕೊಳ್ತಿದೀನಿ. ಈರುಳ್ಳಿ ಕೆಂಪಾಗೋವರೆಗೂ ಸ್ವಲ್ಪ ಉಪ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಿದ್ದೀನಿ. ಟೊಮೊಟೊ ಹಾಕೊಳ್ತಿದ್ದೀನಿ. ಟೊಮೊಟೊ ಬೇಯೋಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕೊಳ್ತಿದ್ದೀನಿ. ಈಗಲೇ ಅರಿಶಿನ ಹಾಕೊಳ್ತಿದ್ದೀನಿ. ಟೊಮೊಟೊ ಸ್ವಲ್ಪ ಮೆತ್ತಗಾಗಿದೆ. ಈಗ ಪುದೀನ ಹಾಕೊಳ್ತಿದ್ದೀನಿ. ಹಾಕೊಂಡು ಒಂದು 1/2 ನಿಮಿಷ ಉಟ್ಕೊಳ್ಳಿ. ಅಚ್ಚಕಾರದ ಪುಡಿ ಮತ್ತೆ ಬಿರಿಯಾನಿ ಮಸಾಲಾನು ಹಾಕೊಳ್ತಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಇದನ್ನೆಲ್ಲ ಸಿಮ್ಮಲ್ಲಿ ಇಟ್ಕೊಂಡೆ ಮಾಡಬೇಕು. ಈಗ ಮೊಸರು ಹಾಕೊಳ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಸರು ಹಾಕೊಂಡ್ಮೇಲೆ ಜಾಸ್ತಿ ಹೊತ್ತು ಬೇಯಿಸಬಾರ್ದು. ಒಂದು 1/2 ನಿಮಿಷ ಉಟ್ಕೊಂಡು ಅಕ್ಕಿ ಹಾಕೋಬೇಕು. ನಾನು ಅಕ್ಕಿನ ತೊಳೆದ್ಕೊಂಡಿದ್ದೀನಿ. ಇದನ್ನ ಒಂದ್ ಸ್ವಲ್ಪ ಉರ್ಕೋಬೇಕು. ಉಟ್ಕೊಳ್ಳೋದ್ರಿಂದ ಅನ್ನ ಉದುರುದ್ರಾಗ ಬರುತ್ತೆ. ಒಂದ್ ಲೋಟ ಅಕ್ಕಿಗೆ 1.5 ಲೋಟದಷ್ಟು ನೀರ್ ಹಾಕೊಂಡಿದೀನಿ, ಅನ್ನ ಉದ್ರುದ್ರಾಗ ಬರ್ಲಿ ಅಂತ. ಮೊಟ್ಟೆನ ನಾನು ಈ ರೀತಿ ಫೋರ್ಕ್ ಅಲ್ಲಿ ಒಂದ್ 4-5 ಕಡೆ ಹೋಲ್ ಮಾಡಿ ಅಥವಾ ಚುಚ್ಚಿ ಇಟ್ಕೊಂಡಿದೀನಿ. ಹೀಗೆ ಹಾಕೋದ್ರಿಂದ ಅದು ಮಸಾಲನೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಮೊಟ್ಟೆನ ನೀವು ಒಡೆದ್ಬಿಟ್ ಕೂಡ ಹಾಕೋಬಹುದು, ಆದ್ರೆ ಎಲ್ಲ ಮಿಕ್ಸ್ ಆಗೋಗುತ್ತೆ ಅಂತ ಈ ರೀತಿ ಹಾಕಿದ್ರೇನೆ ಚೆನ್ನಾಗಿ ಬರುತ್ತೆ. ಉಪ್ಪನ್ನ ನಾನು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಮ್ಮಿ ಹಾಕಿದ್ದೆ, ಈಗ ಒಂದ್ ಸ್ವಲ್ಪ ಹಾಕ್ತಿದ್ದೀನಿ. ಇದೊಂದು ಕುದಿ ಬರ್ಲಿ. ಈಗ ಒಂದ್ ಕುದಿ ಬಂದಿದೆ. ಈ ಟೈಮಲ್ಲಿ ನೀವು ಬೇಕಾದ್ರೆ ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕೋಬಹುದು. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡು, ಇದಾಗ್ಲೇ ಅನ್ನ ಕಾಲ್ ಬೆಂದೋಗಿರುತ್ತೆ, ಒಂದ್ ವಿಷಲ್ ಹೊಡ್ಸ್ಕೊಂಡ್ರೆ ಸಾಕು. ನಾನೀಗ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದ್ ವಿಷಲ್ ಕೂಗಿಸ್ಕೊತೀನಿ. ಕುಕ್ಕರ್ ಒಂದ್ ವಿಷಲ್ ಬಂದಿದೆ, ಪ್ರೆಷರ್ ಎಲ್ಲ ಹೋಗಿದೆ. ಈಗ ಓಪನ್ ಮಾಡ್ಕೊಳ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಬಿರಿಯಾನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ಬಿಸಿ ಬಿಸಿಯಾದ ಎಗ್ ಬಿರಿಯಾನಿ ರೆಡಿ ಆಗಿದೆ. ಇದನ್ನ ನೀವು ಬೆಳಗ್ಗೆ ತಿಂಡಿಗಾದ್ರೂ ಮಾಡ್ಕೋಬಹುದು, ಅಥವಾ ಲಂಚ್ ಬಾಕ್ಸ್ಗೂ ಸರ್ವ್ ಮಾಡಬಹುದು. ತುಂಬಾ ಈಸಿಯಾಗಿ ಮಾಡಬಹುದು. ನೀವು ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ಹಾಗೇನೆ ನನ್ನ ಚಾನೆಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್.